ಹಲೋ ಫ್ರೆಂಡ್ಸ್, ಜನರಲ್ ನಾಲೆಜ್ ಆ್ಯಂಡ್ ಟೆಕ್ನಾಲಜಿ ವಿಡಿಯೋಗಳು ಕನ್ನಡದಲ್ಲಿ. ಸೊ ನಾನು ಗುಣ, ನೀವು ನೋಡ್ತಾ ಇದ್ರ ಜೀ ಟೆಕ್ ಕನ್ನಡ. ಸೊ ಫ್ರೆಂಡ್ಸ್, ಈ ವಿಡಿಯೋದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಪೇಟಿಎಂ ಕ್ರೆಡಿಟ್ ಕಾರ್ಡ್ ಅಂದರೆ ಪೇಟಿಎಂ ಫಸ್ಟ್ ಕಾರ್ಡ್. ಸೊ ಇದನ್ನು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ ಪೇಟಿಎಂ ಕ್ರೆಡಿಟ್ ಕಾರ್ಡು. ಸೊ ಇದಕ್ಕೆ ನೇಮೇ ಪೇಟಿಎಂ ಫಸ್ಟ್ ಕಾರ್ಡ್ ಅಂತ ನಮಗೆ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಸೊ ಇದ್ರ ಬಗ್ಗೆ ಏನು ಸಂಪೂರ್ಣವಾದ ಮಾಹಿತಿ, ಇದ್ರ ತಗೊಳ್ಳೋದ್ರಿಂದ ನಮಗೆ ಏನು ಬೆನಿಫಿಟ್ಸ್ ಇದೆ, ಇದರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನು, ಯಾವ ರೀತಿ ಇರುತ್ತೆ, ಯಾರು ಕೊಡ್ತಾರೆ, ಏನೇನು ಡಾಕ್ಯುಮೆಂಟ್ಸ್ ಬೇಕು, ಎ ಟು ಝೆಡ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಇದ್ರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿನ ಗ್ಯಾದರ್ ಮಾಡಿ ಪಿನ್ ಟು ಪಿನ್ ಡೀಟೇಲ್ಸನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಫಸ್ಟ್ನೇದಾಗಿ ಪೇಟಿಎಂ ಕ್ರೆಡಿಟ್ ಕಾರ್ಡು ತಗೊಳ್ಬೇಕಂದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಜಸ್ಟ್ ನೀವು ಇದನ್ನ ನೀವು ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ. ಸೊ ಪೇಟಿಎಂ ಕ್ರೆಡಿಟ್ ಕಾರ್ಡ್ನ ನೀವು ಅಪ್ಲೈ ಮಾಡಬೇಕು ಅಂದರೆ ನಿಮ್ಮ ಜಸ್ಟ್ ನಿಮ್ಮ ಪೇಟಿಎಂ ಓಪನ್ ಮಾಡಿ, ಅಪ್ಡೇಟ್ ಮಾಡಿ ಫಸ್ಟು, ಆಮೇಲೆ ನಿಮ್ಮ ಪೇಟಿಎಂ ಓಪನ್ ಮಾಡಿ, ಲೆಫ್ಟ್ ಸೈಡು 3 lines ಕ್ಲಿಕ್ ಮಾಡಿದ ತಕ್ಷಣ ಆಪ್ಷನ್ಸ್ ತೋರಿಸುತ್ತೆ, ಅಲ್ಲೇ ನಿಮಗೆ ಪೇಟಿಎಂ ಫಸ್ಟ್ ಕಾರ್ಡ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದು ಕ್ಲಿಕ್ ಮಾಡಿಬಿಟ್ಟು ಅಪ್ಲೈ ಮಾಡ್ಬೋದು. ಸೊ ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಸೊ ನಿಮಗೆ ನಿಮ್ಮ ಪ್ಯಾನ್ ಕಾರ್ಡ್ ಒಂದಿದ್ರೆ ಸಾಕು, ಮಿಕ್ಕಿದ ಯಾವ ಡಾಕ್ಯುಮೆಂಟ್ಸ್ ಅನ್ನೋದು ಅವಶ್ಯಕತೆ ಇಲ್ಲ. ಸೊ ಇದಕ್ಕೆ ಕ್ರೆಡಿಟ್ ಸ್ಕೋರು, ಕ್ರೆಡಿಟ್ ಸ್ಕೋರ್ ಲಿಮಿಟ್ಗಳು ಈ ಥರ ಏನು ಇವ್ರು ಕೇಳ್ತಾ ಇಲ್ಲ, ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದಾರೆ. ಸೊ ಕ್ರೆಡಿಟ್ ಕಾರ್ಡ್ ಅನ್ನೋದು ಫ್ರೀ, ನೋ ಚಾರ್ಜಸ್ ಅನ್ನೋದು, ಏನು ಚಾರ್ಜಸ್ ಅನ್ನೋದು ಇರಲ್ಲ, ಫ್ರೀ ಆಗಿರುತ್ತೆ. ಸೊ ನಿಮಗೆ ಈ ಕ್ರೆಡಿಟ್ ಕಾರ್ಡ್ ಅನ್ನೋದು ಮೇಯ್ನ್ ಆಗಿ ಸಿಟಿಗಳಲ್ಲಿ ಮಾತ್ರ ಕೊಡ್ತಾ ಇದ್ದಾರೆ, ಬ್ಯಾಂಗ್ಳೂರು, ಹೈದರಾಬಾದು ಈ ರೀತಿ ಮೇನ್ ಮೇನ್ ಸಿಟಿಗಳಲ್ಲಿ ಮಾತ್ರ ಕೊಡ್ತಾ ಇದ್ದಾರೆ. ಸೊ ಅದರ ಸಿಟಿ ಬಿಟ್ಟು ಔಟ್ ಆಫ್ ಇರೋರಿಗೆ ಯಾರಿಗೂ ಕೊಡ್ತಾ ಇಲ್ಲ. ಸೊ ಸಿಟಿನಲ್ಲಿರೋರು ಮಾತ್ರ ಅಪ್ಲೈ ಮಾಡ್ಕೋಬಹುದು. ಸೊ ಇದನ್ನ ಎಲ್ಲಿ ಯೂಸ್ ಮಾಡ್ಬೋದು, ಸೊ ಕ್ರೆಡಿಟ್ ಕಾರ್ಡ್ನ ನಾವು ಆನ್ಲೈನ್, ಆಫ್ಲೈನ್ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಸೊ ಇದನ್ನ ನಮಗೆ ಈ ಇಂಡಿಯನ್ ಬೇರೆ ಅದರ್ ಕಂಟ್ರೀಸ್ನಲ್ಲಿ ಎಲ್ಲಿ ಬೇಕಾದ್ರೂ, ಇಂಟರ್ನ್ಯಾಷನಲ್ ಪೇಮೆಂಟ್ಸ್ ಯಾವ್ದು ಬೇಕಾರೋ ಇದರಿಂದ ನಾವು ಮಾಡ್ಬೋದು. ಸೊ EMI ಆಪ್ಷನ್ಸು ಅವೈಲೇಬಲ್ ಇದೆ. ಸೊ ಯಾವ ಪ್ರಕಾರ ನಾವು ಯಾವ ರೀತಿ ಬಜಾಜು ಇದನ್ನೆಲ್ಲ EMI ಆಪ್ಷನ್ಸ್ ಯೂಸ್ ಮಾಡ್ತೀವೋ ಅದೇ ರೀತಿ ಇದರಲ್ಲೂ ನಾವು EMI ಆಪ್ಷನ್ಸು ತಿಂಗಳ ತಿಂಗಳ. ಸೊ ಜಸ್ಟ್ ನಾವು ಯಾವುದೋ ಒಂದು ಮೊಬೈಲ್ ತೊಗೊಳ್ಬೇಕು, ಈ ಕಾರ್ಡ್ ಇತ್ತು ಅಂದರೆ ಆನ್ಲೈನಲ್ಲಿ ಆಗಿರ್ಬೋದು, ಆಫ್ಲೈನಲ್ಲಿ ಆಗಿರ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬಿಟ್ಟು ನಾವು EMI ಆಪ್ಷನ್ಸ್ನ ಯೂಸ್ ಮಾಡ್ಕೋಬೋದು. ಸೊ ಹಾಗೆ ಇದರ ಲಿಮಿಟ್ ಎಷ್ಟು, ಸೊ ಇವರು ಫಸ್ಟ್ ಟೈಮ್ ಇವ್ರು ಬಿಡ್ತಿರೋದ್ರಿಂದ 50,000 rupees ಅಟ್ ಎ ಟೈಮ್ ಯೂಸ್ ಮಾಡೋಕ್ಕೆ ಲಿಮಿಟನ್ನು ಬಿಟ್ಟಿದ್ದಾರೆ. ಸೊ 50,000 ಈ ಕ್ರೆಡಿಟ್ ಕಾರ್ಡ್ ಲಿಮಿಟ್ ಅನ್ನೋದು ಇರುತ್ತೆ, ಯಾವಾಗ ನಾವು ಯೂಸ್ ಮಾಡಬೇಕಂದ್ರೆ 50,000 rupees ಆಗೋವರೆಗೂ ಯೂಸ್ ಮಾಡ್ಬೋದು. ಸೊ ಅದು ಆಮೇಲೆ ನಾನು ಹೇಳದ್ನಲ್ಲ, ಸೊ ಮೇಂಟೆನೆನ್ಸ್ ಚಾರ್ಜಸ್ ಅಂತ ಇಯರ್ಲಿ 500 rupees ನಾವು ಕೊಡಬೇಕಾಗುತ್ತೆ. ಅದು ಯಾವಾಗ, ಸೊ ಫ್ರೀ ಅಂತ ಹೇಳದ್ನಲ್ಲ, ಸೊ ಮೇಂಟೆನೆನ್ಸ್ ಚಾರ್ಜಸ್ 500 ಯಾವಾಗ ಕೊಡಬೇಕು ಅಂದರೆ, ಸೊ 1 year ಒಳಗೆ ನಾವೇನಾದ್ರು 50,000 rupees ಯೂಸ್ ಮಾಡಿಲ್ಲ ಈ ಕಾರ್ಡ್ ಮುಖಾಂತರ ಅಂದಾಗ, ಎಕ್ಸಾಂಪಲ್ 30,000 ಯೂಸ್ ಮಾಡಿದ್ರೆ, 40,000 ಯೂಸ್ ಮಾಡಿದ್ರೆ, ಅವಾಗ ಕಂಪಲ್ಸರಿ ಇಯರ್ಲಿ ನೀವು ಮೇಂಟೆನೆನ್ಸ್ ಚಾರ್ಜಸ್ 500 ಕೊಡಬೇಕಾಗುತ್ತೆ. ಹಾಗೆಲ್ಲ 50,000 ಜಾಸ್ತಿ ಯೂಸ್ ಮಾಡಿದ್ದೀರಾ ಅಂದರೆ ನೀವು ಖಂಡಿತ ನೀವು ಫ್ರೀ, ನಿಮ್ಗೆ ಯಾವುದೇ ಒಂದು ಚಾರ್ಜಸ್ ಇರೋದಿಲ್ಲ. 50,000 ಅಬೋವ್ನಲ್ಲಿ ನೀವು ಎಷ್ಟು ಬೇಕಾದ್ರೂ ಯೂಸ್ ಮಾಡಿದ್ರು ನಿಮಗೆ ಫ್ರೀ ಆಗಿ ಬರುತ್ತೆ. ಸೊ ಇದರ ಬೆನಿಫಿಟ್ಸ್ ಏನು, ಸೊ ಅನ್ನೋದ್ರ ಬಗ್ಗೆ ನಾನೀಗ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಸೊ ಹಾಗೆ ನಿಮಗೆ ಫಸ್ಟ್ನೇದಾಗಿ ಇದರಲ್ಲಿ ಬರುವಂಥ ಬೆನಿಫಿಟ್ಸಲ್ಲಿ ನಿಮ್ಗೆ ಯಾವುದೇ ಒಂದು ಎಷ್ಟೇ ತಗೊಳ್ಳಿ, ನಿಮಗೆ ಇಯರ್ ಪೂರ್ತಿ, ಒಂದು ವರ್ಷ ಪೂರ್ತಿ ನೀವು 1% ಕ್ಯಾಶ್ ಬ್ಯಾಕ್ ಅನ್ನೋದು ಡೈರೆಕ್ಟ್ ಆಗಿ ಕ್ಯಾಶ್ ರೂಪದಲ್ಲಿ ನಿಮಗೆ ಬಂದ್ಬಿಡುತ್ತೆ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿದೆ. 1% ಕ್ಯಾಶ್ ಬ್ಯಾಕ್ ಅನ್ನೋದು ಅದು ಕ್ಯಾಶ್ ರೂಪದಲ್ಲಿ ನಿಮಗೆ ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟಿಗೆ ಬರುತ್ತೆ. ಸೊ ಇದ್ರ ಮುಂದ ನೀವು ಯಾವುದೇ ಒಂದು ಪೇಮೆಂಟ್ ಮಾಡಿದ್ರೆ ನೆಕ್ಸ್ಟ್ ಬಂದ್ಬಿಟ್ಟು, ಸೊ ಇದಕ್ಕೆ ನಿಮಗೆ ಫಸ್ಟು 4 months ಒಳಗೆ ನಿಮಗೆ ಕ್ರೆಡಿಟ್ ಕಾರ್ಡ್ ರಿಸೀವ್ ಆಗಿದ್ದು 4 months ಒಳಗೆ ನೀವೇನು 10,000 rupees ಯೂಸ್ ಮಾಡಿದ್ದೀರಾ ಅಂದರೆ ನಿಮಗೆ 10,000 rupees ಕ್ಯಾಶ್ ಬ್ಯಾಕ್ ಬರುತ್ತೆ. ಅದು ಯಾವ ಥರ ಬರುತ್ತೆ, ಕೂಪನ್ ಕೋಡ್ಗಳ ಮುಖಾಂತರ ಬರುತ್ತೆ. ಸೊ ಅದರಲ್ಲಿ ಕೆಲವೊಂದು ಕ್ಯಾಟಗರಿಗಳನ್ನ ಚೇಂಜ್ ಮಾಡಿದ್ರೆ ಇದನ್ನ ಕ್ಯಾಶ್ ತರ ತಗೊಳಕ್ಕಾಗಲ್ಲ, ಕೂಪನ್ ಕೋಡ್ಗಳ ತರ ನಾವು ಯೂಸ್ ಮಾಡ್ಕೋಬಹುದು. ಫಸ್ಟ್ ಬಂದ್ಬಿಟ್ಟು ಮೊಬೈಲ್ ರೀಚಾರ್ಜ್, DTH ಸರ್ವಿಸ್ ಅಂಡ್ ಎಲೆಕ್ಟ್ರಿಸಿಟಿ 1,200 rupees ಅನ್ನ ನಮಗೆ ಕೊಡ್ತಾರೆ. ಸೊ ಯಾವುದೇ ಒಂದು DTH ಆಗಿರ್ಬೋದು, ಮೊಬೈಲ್ ರೀಚಾರ್ಜ್, ಆ ಎಲೆಕ್ಟ್ರಿಸಿಟಿ ಬಿಲ್ಸ್ ಯಾವ್ದು ಬೇಕಾದ್ರೆ ಕಟ್ಬೋದು. 1,200 rupees ಕ್ಯಾಶ್ ಬ್ಯಾಕ್ ಆಫರ್ನ ನಾವು ಯೂಸ್ ಮಾಡ್ಕೋಬಹುದು. ಅದು ಯಾವ ರೀತಿ ಅಂದ್ರೆ, ಸೊ 12 months ಇರುತ್ತೆ, ಪ್ರತಿ ಒಂದು ಮಂತ್ಗೂ 100 rupees ಮಾತ್ರ ಯೂಸ್ ಮಾಡ್ಕೋಬಹುದು, ಈ ಮೂರಲ್ಲಿ ಯಾವ್ದು ಬೇಕಾದ್ರೂ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫ್ಲೈಟ್ ಚಾರ್ಜಸ್. ಸೊ ಫ್ಲೈಟ್ ನಾವು ಯಾವುದೇ ಒಂದು ಫ್ಲೈಟ್ ಟಿಕೆಟ್ ನ ಬುಕ್ ಮಾಡಿದ್ರು, ಸೊ 1,400 rupees ಅನ್ನ ನಮಗೆ ಈ ಪ್ರೊಮೋ ಕೋಡ್ ಮುಖಾಂತರ ಯೂಸ್ ಮಾಡ್ಕೋಬಹುದು. ಅದು ಯಾವ ರೀತಿ ಅಂದ್ರೆ, ಸೊ ನೀವು ಯಾವುದೇ ಒಂದು ಇಯರ್ಲಿ, ಸೊ 2 times ಮಾತ್ರ ಆಪ್ಷನ್ಸ್ ಇರುತ್ತೆ. ಫಸ್ಟ್ ಟೈಮ್ 700 rupees, 2nd time ಮತ್ತೆ 700 rupees, 1,400 rupees ಅನ್ನ ಇಲ್ಲಿ ಯೂಸ್ ಮಾಡ್ಬೇಕಾಗುತ್ತೆ ನಾವು. ಸೊ ಹಾಗೆ ನೆಕ್ಸ್ಟ್ 5,000 ಕ್ಯಾಶ್ ಬ್ಯಾಕ್ ಶಾಪಿಂಗ್ ಅನ್ನೋದು ಇರುತ್ತೆ. ಸೊ ಇದನ್ನ ಇಯರ್ಲಿ ಯಾವಾಗ ಬೇಕಾರೋ ಯೂಸ್ ಮಾಡ್ಕೋಬಹುದು. ಸೊ ಎವ್ರಿ ಮಂತ್ ನಮಗೆ 500 rupees ಅನ್ನೋದು ಡಿಸ್ಕೌಂಟ್ ಇರುತ್ತೆ, ನೀವು ಯಾವುದೇ ಒಂದು ಪರ್ಚೇಸ್ ಮಾಡಿ ಏನೇ ಮಾಡಿ. ಸೊ ನಿಮಗೆ ಮಂತ್ಲಿ 500 rupees ಅನ್ನೋದು ಇರುತ್ತೆ, ಇಯರ್ಲಿ 5,000 rupees. ಸೊ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಫುಡ್ಗೆ, ಸೊ 1,200 rupees ಅನ್ನೋದು
ಫುಡ್ಗಿರುತ್ತೆ, ಅದು 1 ಇಯರು. ಸೊ ನೀವು ಯಾವುದೇ ಒಂದು ಆನ್ಲೈನಲ್ಲಿ ಪೇಟಿಎಂ ಮುಖಾಂತರ ಫುಡ್ ಆರ್ಡರ್ ಮಾಡಿದ್ದೀರಂದ್ರೆ ನಿಮಗೆ 1,200 ರುಪೀಸ್ ಇರುತ್ತೆ. ಎವ್ರಿ ಮಂತ್ 100 ರುಪೀಸ್ನ ನೀವು ಯೂಸ್ ಮಾಡಬೇಕಾಗುತ್ತೆ. ಸೊ ಯಾವುದೇ ಒಂದು ಫುಡ್ ಆರ್ಡರ್ ಮಾಡುವಾಗ. ಸೊ ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಸಿಟಿ ಬ್ಯಾಂಕ್ ಮೂವಿ ಟಿಕೆಟ್ಸ್. ಸೊ ಇದು ಸಿಟಿ ಬ್ಯಾಂಕ್ಗೆ ಮೂವಿ ಟಿಕೆಟ್, ಇದ್ರ ಮುಖಾಂತರ ನೀವು ಏನಾದ್ರು ಮೂವಿ ಟಿಕೆಟು ಪರ್ಚೇಸ್ ಮಾಡಿದ್ದೀರಂದ್ರೆ ಒಂದು ಟಿಕೆಟ್ಗೆ ಇನ್ನೊಂದು ಟಿಕೆಟ್ ಫ್ರೀ ಕೊಡ್ತಾರೆ. ಸೊ 2 ಟಿಕೆಟ್ ಪರ್ಚೇಸ್ ಮಾಡಬೇಕು, ಆದರೆ 1 ಟಿಕೆಟ್ ಅನ್ನೋದು ನಿಮಗೆ ಫ್ರೀ ಕೊಡ್ತಾರೆ. ಅದು ಯಾವಾಗ ಅಂದರೆ ಫ್ರೈಡೆ ಫ್ರೈಡೆ ಇರುತ್ತೆ. ಸೊ ಎವ್ರಿ ಫ್ರೈಡೆ ನಿಮಗೆ ನಿಮ್ಮ ಪೇಟಿಎಂನಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ಇದ್ರ ಮುಖಾಂತರ ನೀವು ಪೇ ಮಾಡಿದ್ರೆ ಏನಾಗುತ್ತೆ, ಒಂದು ಟಿಕೆಟ್ ಫ್ರೀ ಬರುತ್ತೆ. ಸೊ ಅದು ಸಿಟಿ ಬ್ಯಾಂಕು ಈ ಕಾರ್ಡ್ ಮುಖಾಂತರ ನೀವು ಪೇ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಬೆನಿಫಿಟ್ ಬಂದ್ಬಿಟ್ಟು ಸಿಟಿ ಬ್ಯಾಂಕ್ ಟೈಅಪ್ ರೆಸ್ಟೋರೆಂಟ್ಸ್. ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಿರುತ್ತಲ್ಲ, ಸಿಟಿ ಬ್ಯಾಂಕ್ ಜೊತೆ ಟೈಅಪ್ ಆಗಿರುತ್ತೆ ರೆಸ್ಟೋರೆಂಟ್ಗಳು. ಅಲ್ಲಿ ಏನಾದರೂ ನೀವು ಇಯರ್ಲಿ ಎಷ್ಟು ಬೇಕಾದರೂ ಹೋಗಿ ಯಾವಾಗ ಬೇಕಾದ್ರೂ ಎಷ್ಟು ಬೇಕಾದ್ರೂ ತಿನ್ನಿ, ಇಯರ್ಲಿ ಎಷ್ಟು ಬೇಕಾದ್ರೂ ಯೂಸ್ ಮಾಡ್ಬೋದು. 15% ಡಿಸ್ಕೌಂಟ್ ಅನ್ನೋದು ನಿಮಗೆ ಕೊಡ್ತಾರೆ. ಸೊ ಈ ಪೇಟಿಎಂ ಕ್ರೆಡಿಟ್ ಕಾರ್ಡ್ ಅನ್ನೋದು ಪ್ರತಿಯೊಬ್ಬರು, ನೀವು ಯಾರಿಗೆ ಅವೈಲಬಿಲಿಟಿ ಇದೆಯೋ ಖಂಡಿತ ಯೂಸ್ ಮಾಡ್ಕೊಳ್ಳಿ, ಒಳ್ಳೆ ಬೆನಿಫಿಟ್ಸ್ ಇದೆ. ನೆಕ್ಸ್ಟ್ ಫ್ಯೂಚರ್ನಲ್ಲಿ ನಮಗೆ ಈ 50,000 ಅನ್ನೋದು ಇನ್ನೂ ಹೆಚ್ಚಾಗ್ಬೋದು. ಆಮೇಲೆ ಇವರು ಪೇಟಿಎಂ ಕ್ರೆಡಿಟ್ ಸ್ಕೋರ್ ಅನ್ನೋದು ಕೇಳ್ತಾ ಇಲ್ಲ, ಇವರು ಡೈರೆಕ್ಟಾಗಿ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಸೊ ಅದರಿಂದ ಯಾರ್ಯಾರಿಗೆ ಬರುತ್ತೋ ಅವರೆಲ್ಲ ಯೂಸ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಫ್ಯೂಚರ್ನಲ್ಲಿ ಇದನ್ನು ಹೆಚ್ಚು ಮಾಡುವಂಥ ಸಾಧ್ಯತೆಗಳು ತುಂಬ ಇರುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ A to Z ಇನ್ಫಾರ್ಮೇಷನ್ನ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದ್ರ ಬಗ್ಗೆ ನಿಮ್ಗೆ ಯಾವುದೇ ಡೌಟ್ಸ್ ಇದ್ರು ಕಮೆಂಟ್ ಮಾಡಿ, ಖಂಡಿತ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಹಾಗೆ ಇದಕ್ಕೋಸ್ಕರ ನಮ್ಮ ವಿಡಿಯೋ ನೋಡೋ ಪ್ರತಿಯೊಬ್ಬರು ನಮ್ಮ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಇನ್ಫಾರ್ಮೇಷನ್ ತಿಳ್ಕೊಳ್ಳೋದಕ್ಕೋಸ್ಕರ ವಿಡಿಯೋ ಶೇರ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.